ದಿನಾಲು ಬೆಳಿಗ್ಗೆ ತಿಂಡಿಗೇನ್ ಮಾಡೋದು ಅಂತ ನಾವು ಆಲೋಚಿಸ್ತೇವೆ. ಹಾಗಾಗಿ ಬೆಳಗಿನ ಉಪಾಹಾರಕ್ಕೆ ಸಿಂಪಲ್ ಆದ ಸಾದಾ ದೋಸೆ ಹೇಗೆ ಮಾಡೋದು ಅನ್ನೋದರ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೋಡ್ಬೋದು. ಈಗ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ನಾವು ದೋಸೆ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು 1 ಪಾವ್ನಷ್ಟು ದೋಸೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕ್ಕೊಳ್ಳಿ. ಈಗ ಉಳಿದ ಎಲ್ಲ ಸಾಮಗ್ರಿಗಳನ್ನು ಈ ದೊಣ್ಣೆಯಲ್ಲಿ ಅಳೆದುಕೊಂಡು ಹಾಕ್ತೇನೆ. ಇದಕ್ಕೆ 1/2 ದೊಣ್ಣೆಯಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳಿ. ನಿಮಗೆ ಬೇರೆ ಲೆಕ್ಕದಲ್ಲಿ ಮೆಜರ್ಮೆಂಟ್ ಹೇಳೋದಾದರೆ ಇದು 2 ಹಿಡಿಯಷ್ಟು ಇರ್ಬೋದು. ಉದ್ದಿನ ಬೇಳೆ ಹಾಕಿದಷ್ಟೇ ಕೆಂಪಕ್ಕಿಯನ್ನು ಹಾಕಬೇಕು. ಇದಕ್ಕೆ ಕುಚ್ಚಲಕ್ಕಿ, ಕುಸಬಲಕ್ಕಿ ಅಂತ ಸಹ ಹೇಳ್ತಾರೆ. ನಾನು ಇದಕ್ಕೆ 1/2 ದೊಣ್ಣೆಯಷ್ಟು ದಪ್ಪ ಅವಲಕ್ಕಿಯನ್ನು ಹಾಕ್ತಿದ್ದೇನೆ. ಬೇಕಾದರೆ ನೀವು ಇದನ್ನು ಒಂದು ಸಪರೇಟ್ ಆದ ಬೌಲ್ಗೆ ಹಾಕ್ಕೊಂಡು ನೆನೆಲಿಕ್ಕೆ ಇಡ್ಬೋದು. ನಾನಿಲ್ಲಿ ಇದರ ಜೊತೆಗೇನೆ ಹಾಕ್ತಿದ್ದೇನೆ. 1/4 ಟೀಸ್ಪೂನ್ನಷ್ಟು ಮೆಂತ್ಯ ಬೀಜಗಳನ್ನು ಹಾಕಿ ಇದಕ್ಕೆ 3-4 ಸಲ ನೀರನ್ನು ಹಾಕಿಕೊಂಡು ಸ್ವಚ್ಛವಾಗುವ ತನಕ ಚೆನ್ನಾಗಿ ತೊಳೆದುಕೊಳ್ಳಿ. ಚೆನ್ನಾಗಿ ತೊಳೆದುಕೊಂಡ ನಂತರ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿಕೊಂಡು ನೆನೆಯಲಿಕ್ಕೆ ಇಡಬೇಕು. ನಾನಿಲ್ಲಿ 1/2 ದೊಣ್ಣೆಯಷ್ಟು ಸಬ್ಬಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಸಪರೇಟ್ ಆದ ಬೌಲ್ಗೆ ಹಾಕ್ಕೊಳ್ಳಿ. ಇದಕ್ಕೆ 2 ಸಲ ನೀರನ್ನು ಹಾಕಿಕೊಂಡು ಸ್ವಚ್ಛ ಮಾಡಿಕೊಳ್ಳಿ. ಇದಕ್ಕೆ ನೀರನ್ನು ಹಾಕಿಕೊಂಡು ನೆನೆಲಿಕ್ಕೆ ಬಿಡಿ. ಇವೆರಡನ್ನು ಸಹ 3-4 ಗಂಟೆನಾದರೂ ನೆನೆಲಿಕ್ಕೆ ಬಿಡ್ತೇನೆ. ಸದ್ಯಕ್ಕೆ ಇದನ್ನು ಬದಿಗಿಡೋಣ. ನಾಲ್ಕು ಗಂಟೆಗಳ ನಂತರ ಇದು ಚೆನ್ನಾಗಿ ನೆಂದು ಸಾಫ್ಟ್ ಆಗಿಬಿಟ್ಟಿದೆ. ಈಗ ನಾವು ಹಿಟ್ಟನ್ನು ರುಬ್ಬಿಕೊಳ್ಬೇಕು. ನಾನಿಲ್ಲಿ ಅವಲಕ್ಕಿಯನ್ನು ಇದರ ಜೊತೆಗೇನೆ ನೆನೆಲಿಕ್ಕೆ ಹಾಕಿದ್ರೂ ಇದು ಏನೂ ತುಂಬ ಮುದ್ದೆಯಾಗಿಲ್ಲ ನೋಡಿ. ಹಾಗಾಗಿ ನಾನು ಇದರ ಜೊತೆಗೇನೆ ಯಾವಾಗಲೂ ನೆನೆಲಿಕ್ಕೆ ಹಾಕ್ತೇನೆ. ನೀವು ತೆಳು ಅವಲಕ್ಕಿಯನ್ನು ಉಪಯೋಗಿಸುವುದಾದರೆ ರುಬ್ಬಿಕೊಳ್ಳುವ 5 ನಿಮಿಷ ಮೊದಲು ಒಂದು ಬೌಲ್ಗೆ ಹಾಕಿ ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೆನೆಸಿಟ್ಟ ಸಾಮಗ್ರಿಗಳನ್ನು ಚೆನ್ನಾಗಿ ಬಸಿದುಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದರ ಜೊತೆಗೆ ನೆನೆಸಿಟ್ಟ ಸಬ್ಬಕ್ಕಿಯನ್ನು ಹಾಕ್ತೇನೆ. ಒಂದು ಸಣ್ಣ ತೆಂಗಿನಕಾಯಿಯ ಒಂದು ಹೋಳನ್ನು ಚೆನ್ನಾಗಿ ತುರಿದುಕೊಂಡು ಇದಕ್ಕೆ ಹಾಕಬೇಕು. ನೀವು ಕಾಯಿ ತುರಿಯನ್ನು ಕಡಿಮೆ ಹಾಕಿದರೆ ದೋಸೆ ಗಟ್ಟಿಯಾಗ್ತದೆ. ಈಗ ಇದಕ್ಕೆ ನೀರನ್ನು ಹಾಕಿಕೊಂಡು ಆದಷ್ಟು ನಯವಾಗಿ ರುಬ್ಬಿಕೊಳ್ಳಿ. ನಾವಿದಕ್ಕೆ ಕೆಂಪಕ್ಕಿಯನ್ನು ಸೇರಿಸಿರೋದ್ರಿಂದ ಬೇರೆ ದೋಸೆ ಹಿಟ್ಟಿಗೆ ಕಂಪೇರ್ ಮಾಡಿದರೆ ಅಷ್ಟೊಂದು ಬಿಳಿಯಾದ ಬಣ್ಣದಲ್ಲಿ ಇದಿಲ್ಲ. ಕೆಂಪಕ್ಕಿ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ರುಬ್ಬಿಕೊಳ್ಬೇಕಾಗ್ತದೆ. ಈ ಹಿಟ್ಟನ್ನು ಒಂದು ಪಾತ್ರೆಗೆ ವರ್ಗಾಯಿಸಿಕೊಳ್ಳಿ. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತೇನೆ. ಉಪ್ಪನ್ನು ಈಗಲೇ ಹಾಕೋದ್ರಿಂದ ಇದು ಬೇಗನೆ ಫೆರ್ಮೆಂಟ್ ಆಗಲಿಕ್ಕೆ ಸಹಾಯ ಮಾಡ್ತದೆ. ಇದನ್ನೀಗ ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ರುಬ್ಬಿದ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇದರ ಮೇಲೆ ಈ ರೀತಿ ಹಾಕ್ತೇನೆ. ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು 10 ಗಂಟೆ ಫೆರ್ಮೆಂಟ್ ಆಗಲಿಕ್ಕೆ ಬಿಡಿ. ಮರುದಿನ ಬೆಳಿಗ್ಗೆ ಹಿಟ್ಟಿಗೆ ಚೆನ್ನಾಗಿ ಹುಳಿ ಬಂದಿದೆ. ಇದಕ್ಕೆ ನೀರನ್ನು ಹಾಕುವ ಮೊದಲು ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ಆಗ ಇದರ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಗೊತ್ತಾಗ್ತದೆ. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಲೆಸ್ಕೊಳ್ಳಿ. ನೀರನ್ನು ಹಾಕಿಕೊಂಡು ಬೆರೆಸಿಕೊಂಡ ನಂತರ ಬೇಕಾಗಿದ್ದಲ್ಲಿ ಪುನಃ ಸ್ವಲ್ಪ ನೀರನ್ನು ಸೇರಿಸಿ ದೋಸೆ ಹಿಟ್ಟು ಈಗ ರೆಡಿಯಾಗಿದೆ. ಇದರ ಹದವನ್ನು ಒಂದ್ಸಲ ನೋಡ್ಕೊಳ್ಳಿ. ಈ ಹಿಟ್ಟನ್ನು ಬಳಸ್ಕೊಂಡು ನಾವೀಗ ದೋಸೆಯನ್ನು ಕಾಯಿಸೋಣ. ಹಿಟ್ಟು ಹಾಕಿಕೊಳ್ಳುವ ಮೊದಲು ಬಿಸಿಯಾದ ಕಾವಲಿಗೆ ಎಣ್ಣೆಯನ್ನು ಸವರ್ಕೊಳ್ತೇನೆ.
ಈಗ ಒಂದು ಸೌಟು ಫುಲ್ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಸುರಿಯಿರಿ. ಬೇಕಾದರೆ ಒಂದು ಸುತ್ತು ಸೌಟಿನಿಂದ ತಿರುಗಿಸ್ಕೊಳ್ಳಿ. ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು ಮೀಡಿಯಂ ಉರಿನಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಈ ದೋಸೆಯನ್ನು ಉಲ್ಟ ಹಾಕುವ ಅಗತ್ಯವಿಲ್ಲ, ಹಾಗೇನೆ ಜಾಸ್ತಿ ಎಣ್ಣೆನೂ ಹಾಕಬೇಕು ಅಂತ ಇಲ್ಲ. ಬೆಳಗಿನ ಉಪಹಾರಕ್ಕೆ ಈ ದೋಸೆ ತುಂಬ ಚೆನ್ನಾಗಿರ್ತದೆ. ಇದರಲ್ಲಿ ಜಾಸ್ತಿ ಎಣ್ಣೆನೂ ಇಲ್ಲ ಮತ್ತು ತುಂಬ ಸಾಫ್ಟಾಗಿ ರುಚಿಕರವಾಗಿಯೂ ಇರ್ತದೆ. ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ತುಂಬ ವೆರೈಟಿಯ ದೋಸೆಯ ರೆಸಿಪಿಯನ್ನು ನಾವು ಹಾಕಿದ್ದೇವೆ. ಆಸಕ್ತಿ ಇದ್ದಲ್ಲಿ ನೀವು ವೀಕ್ಷಿಸಬಹುದು. ನಾವು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.